ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ತ್ರೀ ಕವೆಂಟ್ಸ್, ಮೂರು ಒಡಂಬಡಿಕೆ. ಅಬ್ರಾಹ್ಮನ ವಿಚಾರದಲ್ಲಿ ನಡೆದಂತ ಎಲ್ಲಾ ವಿಚಾರಗಳು ಛಾಯೆ ಆಗಿರಬೇಕಾದರೆ ಅಬ್ರಾಹ್ಮನ ಹೆಂಡತಿಯರಿಂದ ನಮಗೆ ಏನಾದರೂ ಪಾಠ ಇರಲೇಬೇಕು. ಏನೆಂದು ನೋಡೋಣ. ಅಬ್ರಾಹ್ಮನಿಗೆ ಮೂರು ಜನ ಹೆಂಡತಿಯರು. ಮೊದಲ ಹೆಂಡತಿ ಸಾರಾ. ಸಾರಳಿಗೆ ಮಕ್ಕಳು ಇಲ್ಲ ಎಂದು ಆಗರಳನ್ನು ಮದುವೆ ಮಾಡಿಕೊಳ್ಳುತ್ತಾರೆ. ನಂತರ ಸಾರಾ ಆಗರಳು ತೀರಿ ಹೋದ ಮೇಲೆ ಕೆಟೋರಳನ್ನು ಮೂರನೇ ಮದುವೆ ಆಗುತ್ತಾರೆ. ಅಬ್ರಾಹ್ಮನ ಈ ಮೂರು ಜನ ಹೆಂಡತಿಯರು ಯಾವುದಕ್ಕೆ ಛಾಯೆ ಎಂದು ನೋಡೋಣ. ಅಬ್ರಾಹ್ಮನಿಗೂ ಸಾರಳಿಗೂ ಮಗು ಇರಲಿಲ್ಲ. ಆದ್ದರಿಂದ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಎಷ್ಟು ದಿನವಾದರೂ ಅವರಿಗೆ ಮಕ್ಕಳು ಆಗದ ಕಾರಣ ಸಾರಾ ಅಬ್ರಾಹ್ಮನಿಗೆ ಮದುವೆ ಮಾಡಿಕೊಳ್ಳುವುದಕ್ಕೆ ಒಪ್ಪಿಸುತ್ತಾಳೆ. ಐಗುಪ್ತ ದೇಶದಲ್ಲಿ ಇರುವಂತ ದಾಸಿಯಾಗಿರುವಂತ ಆಗರಳನ್ನು ಮದುವೆ ಮಾಡಿಸುತ್ತಾರೆ. ಮದುವೆಯಾದ ನಂತರ ಮಗು ಹುಟ್ಟುತ್ತದೆ. ಆ ಮಗುವಿಗೆ ಇಸ್ಮಾಯಿಲ್ ಎಂದು ಹೆಸರು ಇಡುತ್ತಾರೆ. ಇಸ್ಮಾಯಿಲ್ ಹುಟ್ಟಿದ ಮೇಲೂ ಕೂಡ ದೇವರು ಅಬ್ರಾಹ್ಮನನ್ನು ಸಾರಳನ್ನು ಕೈಬಿಡುವುದಿಲ್ಲ. ವಯಸ್ಸಾಗಿರುವ ನಿನಗೂ ನಿನ್ನ ಗಂಡನಿಗೂ ಮುಂದಿನ ವರ್ಷ ಇದೇ ಸಮಯದಲ್ಲಿ ಮಗು ಹುಟ್ಟುತ್ತದೆ ಎಂದು ಹೇಳುತ್ತಾರೆ. ಆಗ ಅಬ್ರಾಹ್ಮನು ಅಡ್ಡಬಿದ್ದು ನಗುತ್ತಾನೆ. ಸಾರಾ ಕೂಡ ಮನಸ್ಸಿನಲ್ಲಿ ನಗುತ್ತಾಳೆ. ಇಬ್ಬರು ಸಂತೋಷದಿಂದ ನಗುತ್ತಾರೆ. ದೇವರು ಹೇಳಿದ ವಾಗ್ದಾನದ ಪ್ರಕಾರ ಇಸಾಕ ಎಂಬ ಮಗು ಹುಟ್ಟುತ್ತಾನೆ. ಇಸಾಕನನ್ನು ತುಂಬಾ ಮುದ್ದಾಗಿ ದೇವರಲ್ಲಿ ಭಯಭಕ್ತಿಯಿಂದ ಬೆಳೆಸುತ್ತಾರೆ. ಇಸಾಕನನ್ನು ಮುದ್ದಿನಿಂದ ಬೆಳೆಸುವುದು ಇಸ್ಮಾಯಿಲ್ಗೆ ಇರಿಸಲಿಲ್ಲ. ಆಗ ಇಸ್ಮಾಯಿಲ್ ಇಸಾಕನಿಗೆ ಎಲ್ಲರ ಮುಂದೆ ಗೇಲಿ ಮಾಡುತ್ತಾನೆ. ಇದನ್ನು ನೋಡಿದ ಸಾರಾಳಿಗೆ ಇಷ್ಟವಾಗುವುದಿಲ್ಲ. ಆಗ ಸಾರಳು ಅಬ್ರಾಹ್ಮನಿಗೆ ಹೇಳಿ ದಾಸಿಯಾದ ಆಗರಳನ್ನು ಮತ್ತು ಅವನ ಮಗನನ್ನು ಇಸ್ಮಾಯಿಲ್ನನ್ನು ಕಳಿಸಿಬಿಡು ಎಂದು ಬಲವಂತದಿಂದ ಒಪ್ಪಿಸುತ್ತಾಳೆ. ಆಗ ಅಬ್ರಾಹ್ಮನು ಆಗರಳನ್ನು ಮತ್ತು ಮಗ ಇಸ್ಮಾಯಿಲ್ನನ್ನು ಅರಣ್ಯಕ್ಕೆ ಕಳಿಸುತ್ತಾರೆ. ಅವರನ್ನು ಕಳಿಸುವಾಗ ನೀರು ಮತ್ತು ರೊಟ್ಟಿ ಮಾತ್ರ ಕೊಟ್ಟು ಕಳಿಸುತ್ತಾರೆ. ಆಗರಳು ಇಸ್ಮಾಯಿಲ್ ಕಾಡಿನಲ್ಲಿ ಅಲೆದಾಡುತ್ತಿರುತ್ತಾರೆ. ನೀರು ಆಹಾರ ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಮಲಗಿಸಿ ಮಗು ಸಾಯುವುದನ್ನು ನೋಡಲಾರದೆ ದೇವರಿಗೆ ಮೊರೆ ಇಟ್ಟು ದೇವರೇ ನನ್ನ ಮಗನನ್ನು ಕಾಪಾಡು ಎಂದು ಕಣ್ಣೀರು ಇಟ್ಟು ಪ್ರಾರ್ಥನೆ ಮಾಡುತ್ತಾಳೆ. ಆಗ ದೇವರು ನೀರಿನ ಬುಗ್ಗೆಯನ್ನು ಆಗರಳಿಗೆ ತೋರಿಸುತ್ತಾರೆ. ಆಗ ಆಗರಳು ಮತ್ತು ಮಗ ಇಸ್ಮಾಯಿಲ್ ನೀರನ್ನು ಕುಡಿದು ಬದುಕುತ್ತಾರೆ. ದೇವರು ಅವರನ್ನು ಆಶೀರ್ವದಿಸಿ ಅವರದೇ ಒಂದು ಜನಾಂಗ ಬೆಳೆಯುವುದಕ್ಕೆ ಶುರುವಾಗುತ್ತದೆ. ಅಬ್ರಾಹ್ಮನ್ ಮತ್ತೆ ಸಾರಳ ಮಗ ಇಸಾಕ ಮದುವೆ ವಯಸ್ಸಿಗೆ ಬರುತ್ತಾನೆ. ಅವನಿಗೆ ಮದುವೆ ಮಾಡಿಸುವುದಕ್ಕೆ, ಹುಡುಗಿಯನ್ನು ಹುಡುಕುವುದಕ್ಕೆ, ತನ್ನ ಸ್ವಂತ ಊರಿನಲ್ಲಿ ಹೆಣ್ಣು ತರುವುದಕ್ಕೆ ಸೇವಕನಾದ ಎಲಿಯಜರ್ಗೆ ಹೇಳುತ್ತಾರೆ. ಆಗ ಸೇವಕ ಅರಮ್ ಸೀಮೆಗೆ ಹೋಗಿ ಅಲ್ಲಿ ಮಂಡಿ ಊರಿ ಪ್ರಾರ್ಥನೆ ಮಾಡಿ ನನ್ನ ಯಜಮಾನನ ಮಗನಿಗೆ ಒಳ್ಳೆಯ ಹೆಣ್ಣನ್ನು ತೋರಿಸು. ಈ ಬಾವಿಯಲ್ಲಿ ಯಾವ ಹುಡುಗಿ ನನಗೂ ಮತ್ತು ಒಂಟೆಗಳಿಗೂ ಕುಡಿಯುವುದಕ್ಕೆ ನೀರು ಕೊಡುತ್ತಾಳೋ ಅವಳೇ ನಿನ್ನ ದಾಸನಾದ ಇಸಾಕನಿಗೆ ಹೆಂಡತಿಯಾಗಲಿ ಎಂದು ದೇವರಿಗೆ ಪ್ರಾರ್ಥನೆ ಮಾಡುತ್ತಾರೆ. ಆಗ ಸುಂದರವಾಗಿರುವ ರೆಬೆಕ್ಕಾ ಬಾವಿಯ ಬಳಿಯಲ್ಲಿ ಬಂದು ನೀರನ್ನು ಸೇದಿ ತೆಗೆದುಕೊಂಡು ಮೇಲಕ್ಕೆ ಬರುವಾಗ ಆ ಸೇವಕ ಎಲಿಯಜರ್ ಬಂದು ಅಮ್ಮ ನನಗೆ ಕುಡಿಯುವುದಕ್ಕೆ ನೀರು ಕೊಡು ಎಂದು ಕೇಳಿದಾಗ ರೆಬೆಕ್ಕಾ ಅವನಿಗೆ ಮತ್ತು ಒಂಟೆಗಳಿಗೆ ಕುಡಿಯುವುದಕ್ಕೆ ನೀರು ಕೊಡುತ್ತಾಳೆ. ದೇವರು ತೋರಿಸಿದ ಕನ್ಯೆ ಇವಳೆ ಎಂದು ಅವರ ಮನೆಗೆ ಹೋಗಿ ಅವರ ಮನೆಯವರನ್ನು ಕೇಳಿ ಇಸಾಕನಿಗೆ ಹೆಂಡತಿಯಾಗಿ ಕರೆದುಕೊಂಡು ಬರುತ್ತಾರೆ. ಆಗ ಅಬ್ರಾಹ್ಮನು ಇಸಾಕನಿಗೆ ರೆಬೆಕ್ಕಳಿಗೆ ಮದುವೆ ಮಾಡಿಸುತ್ತಾರೆ. ನಂತರದ ದಿನಗಳಲ್ಲಿ ಅಬ್ರಾಹ್ಮನು ಕೆಟೋರಳನ್ನು ಮೂರನೇ ಮದುವೆ ಮಾಡಿಕೊಳ್ಳುತ್ತಾರೆ. ಅವರಿಗೆ ಆರು ಜನ ಮಕ್ಕಳು ಹುಟ್ಟುತ್ತಾರೆ. ಆರು ಜನ ಮಕ್ಕಳು ಅಬ್ರಾಹ್ಮನಿಗೆ ಮುದಿ ವಯಸ್ಸಿನಲ್ಲಿ ಹುಟ್ಟುತ್ತಾರೆ. ಇದರಿಂದ ನಮಗೆ ಏನು ಪಾಠ? ಹಳೆ ಒಡಂಬಡಿಕೆಯಲ್ಲಿ ಬರೆದಿದ್ದೆಲ್ಲ ಛಾಯೆ, ನಿಜ ಸ್ವರೂಪ ಯೇಸು ಕ್ರಿಸ್ತರು ಬಂದಿದ ನಂತರ ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆ ಚಂದ್ರನ ರೀತಿ, ಹೊಸ ಒಡಂಬಡಿಕೆ ಸೂರ್ಯನ ರೀತಿ. ಹಳೆ ಒಡಂಬಡಿಕೆ ಅರ್ಥ ಮಾಡಿಕೊಳ್ಳಬೇಕು ಎಂದರೆ ನಮಗೆ ಹೊಸ ಒಡಂಬಡಿಕೆ ಬೇಕು. ಚಂದ್ರನ ಪ್ರತಿಬಿಂಬ ಕಾಣಿಸಬೇಕು ಎಂದರೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದರೇನೆ ಪ್ರತಿಬಿಂಬಿಸುವುದಕ್ಕೆ ಸಾಧ್ಯ. ಅದೇ ರೀತಿ ಹೊಸ ಒಡಂಬಡಿಕೆ ಇದ್ದರೇನೆ ಹಳೆ ಒಡಂಬಡಿಕೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಕೊಲೆಸದವರು ಎರಡನೇ ಅಧ್ಯಾಯ 17ನೇ ವಚನ. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆ ಆಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಅಬ್ರಾಹ್ಮನ್ ಮೂರು ಜನ ಹೆಂಡತಿಯರು ಯಾವುದಕ್ಕೆ ಛಾಯೆ ಆಗಿದ್ದಾರೆ ಎಂದು ನೋಡೋಣ. ಗಲಾತ್ಯರು 4ನೇ ಅಧ್ಯಾಯ 22ರಿಂದ 24ನೇ ವಚನ. ಅಬ್ರಾಹ್ಮನಿಗೆ ಇಬ್ಬರು ಮಕ್ಕಳಿದ್ದರು. ಒಬ್ಬನು ತೊತ್ತಿನಿಂದ ಹುಟ್ಟಿದವನು, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. ತೊತ್ತಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದವನು, ಧರ್ಮಪತ್ನಿಯ ಮಗನು ವಾಗ್ದಾನದ ಫಲವಾಗಿ ಹುಟ್ಟಿದವನು. ಈ ಸಂಗತಿಗಳು ಉಪಮಾನವಾಗಿವೆ. ಹೇಗೆಂದರೆ ಆ ಇಬ್ಬರು ಸ್ತ್ರೀಯರು ಎರಡು ಒಡಂಬಡಿಕೆಗಳೇ. ತೊತ್ತಿನ ಮಗ ಇಸ್ಮಾಯಿಲ್ ಸ್ವಾಭಾವಿಕವಾಗಿ ಹುಟ್ಟಿದ. ಸಾರಾಳಿಗೆ ಮಗು ಹುಟ್ಟುವ ವಯಸ್ಸೇ ಇರಲಿಲ್ಲ. ದೇವರ ವಾಗ್ದಾನದಿಂದ ಸಾರಾಳಿಗೆ ಇಸಾಕ ಹುಟ್ಟಿದ್ದು.
ಈ ಸಂಗತಿ ಉಪಮಾನವಾಗಿದೆ. ಅಬ್ರಾಹ್ಮನು ದೇವರಿಗೆ ಛಾಯೆ ಆಗಿದ್ದಾರೆ, ಇಸಾಕ ಯೇಸುಕ್ರಿಸ್ತರಿಗೆ ಛಾಯೆ. ಅಬ್ರಾಹ್ಮನಿಗೆ ಇರುವಂತ ಮೂರು ಜನ ಹೆಂಡತಿಯರು ಮೂರು ಒಡಂಬಡಿಕೆಯನ್ನು ಸೂಚನೆ ಮಾಡುತ್ತಾರೆ. ಒಡಂಬಡಿಕೆ ಎಂದು ಆ ಕಾಲದಲ್ಲಿ ಕೊಟ್ಟಂತ ಹೆಸರು. ಈ ಕಾಲದಲ್ಲಿ ಒಡಂಬಡಿಕೆಗೆ ಪದದ ಅರ್ಥ ಅಗ್ರಿಮೆಂಟ್. ದೇವರು ಈ ಒಡಂಬಡಿಕೆಗಳ ಬಗ್ಗೆ ಯಾಕೆ ತಿಳಿಸಿದ್ದಾರೆ? ದೇವರು ಮನುಷ್ಯರ ಸಂಗಡ ಒಡಂಬಡಿಕೆ ಮಾಡಿದ್ದಾರೆ. ದೇವರ ಮೊದಲನೆಯ ಒಡಂಬಡಿಕೆ ಆದಾಮನ ಜೊತೆ ಮಾಡಿಕೊಂಡಿದ್ದಾರೆ. ಹೋಶೆಯ 6:7 ಅವರು ಪ್ರಾಪಂಚಿಕರಂತೆ ನನ್ನ ನಿಬಂಧನೆಗಳನ್ನು ಮೀರಿದ್ದಾರೆ, ಅಲ್ಲಲ್ಲಿ ನನಗೆ ದ್ರೋಹ ಮಾಡಿದ್ದಾರೆ. ಕನ್ನಡದ ಬೈಬಲ್ನಲ್ಲಿ ಪ್ರಾಪಂಚಿಕರಂತೆ ಎಂದು ಹೇಳಿದ್ದಾರೆ. ತಮಿಳ್ ಬೈಬಲ್ನಲ್ಲಿ ಆದಂತರ ಒಡಂಬಡಿಕೆಯನ್ನು ಮೀರಿ ನನಗೆ ವಿರುದ್ಧವಾಗಿ ದ್ರೋಹ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ದೇವರು ಆದಾಮನ ಹತ್ತಿರ ಒಡಂಬಡಿಕೆ ಮಾಡಿಕೊಂಡರು. ಹಣ್ಣು ತಿನ್ನಬೇಡ, ತಿಂದ ದಿನ ಸತ್ತೇ ಹೋಗಿವಿ ಎಂದರು. ಆದರೆ ಆದಾಮನು ಒಡಂಬಡಿಕೆಯನ್ನು ಮೀರಿ ಹಣ್ಣು ತಿಂದ. ಎರಡನೇ ಒಡಂಬಡಿಕೆ ನೋಹನ ಮುಖಾಂತರ ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ. ಜಲಪ್ರಳಯದ ನಂತರ ನೋಹ ನಾವೆಯಿಂದ ಹೊರಗೆ ಬಂದ ಮೇಲೆ ಬಲಿಗಳನ್ನು ಸಲ್ಲಿಸುವಾಗ ದೇವರು ಇನ್ನು ಮುಂದೆ ನಾನು ಇಡೀ ಜಗತ್ತನ್ನು ಜಲಪ್ರಳಯದಿಂದ ನಾಶ ಮಾಡುವುದಿಲ್ಲ ಎಂದು ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ. ಒಡಂಬಡಿಕೆಯ ಗುರುತಾಗಿ ಆಕಾಶದಲ್ಲಿ ಮುಗಿಲು ಬಿಲ್ಲು ಗುರುತಾಗಿ ಇಟ್ಟರು. ಮೂರನೇ ಒಡಂಬಡಿಕೆ ಅಬ್ರಾಹ್ಮನ ಜೊತೆ ಮಾಡಿಕೊಳ್ಳುತ್ತಾರೆ. ಅಬ್ರಾಹ್ಮನು ತನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸೇ ಹೆಚ್ಚಿಸುವೆನು, ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು ಎಂದು ದೇವರು ತನ್ನಾನೆ ಇಟ್ಟು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ. ಒಡಂಬಡಿಕೆಗೆ ಹೆಸರು ಅಬ್ರಾಹ್ಮನ್. ದೇವರು ಅಬ್ರಾಹ್ಮನಿಗೆ ನೀನು ಹೀಗೆ ನಡೆದುಕೊಳ್ಳಬೇಕು ಎಂದು ಯಾವುದೇ ಷರತ್ ಹಾಕಿಲ್ಲ. ಆದಾಮನಿಗೆ ಹಣ್ಣು ತಿನ್ನಬೇಡ, ತಿಂದ ದಿನ ಸತ್ತೇ ಹೋಗಿವಿ ಅಂದರು. ಇದು ಷರತ್. ಅಬ್ರಾಹ್ಮನಿಗೆ ಯಾವುದೇ ಷರತ್ ಇಲ್ಲ. ಅಬ್ರಾಹ್ಮನಿಗೆ ಮಾಡಿದಂತ ಒಡಂಬಡಿಕೆಗೆ ಇನ್ನೊಂದು ಹೆಸರು ಯಾವುದೆಂದರೆ ಯಾವುದೇ ನಿಬಂಧನೆ ಇಲ್ಲದ ಒಡಂಬಡಿಕೆ. ಈ ಒಡಂಬಡಿಕೆ ತನ್ನ ಮೇಲೆ ಆಣೆ ಇಟ್ಟು ಸ್ಥಿರಪಡಿಸಿದಂತ ಒಡಂಬಡಿಕೆ, ಕೃಪೆಯ ಒಡಂಬಡಿಕೆ. ಮನುಷ್ಯರೆಲ್ಲ ಪಾಪ ಮಾಡಿದ್ದಾರೆ, ಪಾಪದ ಸಂಬಳ ಮರಣ. ಆದರೆ ದೇವರಿಂದ ಉಚಿತ ಅರ್ಥ ವರವು ಯೇಸು ಕ್ರಿಸ್ತರ ಮುಖಾಂತರ ನಿತ್ಯ ಜೀವ. ಈ ಕೃಪೆಯನ್ನು ಕೊಡಬೇಕು ಎಂದು ಯಾವುದೇ ನಿಬಂಧನೆ ಇಲ್ಲ, ಆದರೂ ಕೃಪೆ ಕೊಟ್ಟಿದ್ದಾರೆ. ದೇವರು ಅಬ್ರಾಹ್ಮನ ಹತ್ತಿರ ಒಡಂಬಡಿಕೆ ಮಾಡಿದರು. ದೇವರು ಯಾಕೆ ಒಡಂಬಡಿಕೆಯನ್ನು ಮಾಡಿದರು ಎಂದು ತಿಳಿದುಕೊಳ್ಳೋಣ. ಇಬ್ರಿಯ 6:16 ಮನುಷ್ಯರು ತಮಗಿಂತ ಹೆಚ್ಚಿನವನ ಆಣೆ ಇಡುತ್ತಾರಷ್ಟೇ, ಮಾತಿಗೆ ಆಣೆ ಇಟ್ಟು ಸ್ಥಿರಪಡಿಸಿದ ಮೇಲೆ ಅವರೊಳಗೆ ವಿವಾದವೇನು ಇರುವುದಿಲ್ಲ. ಮನುಷ್ಯರು ಅವರಿಗಿಂತ ದೊಡ್ಡವರ ಮೇಲೆ ಆಣೆ ಇಡುತ್ತಾರೆ. ಆಣೆ ಇಟ್ಟರೆ ಎಲ್ಲಾ ವಾಗ್ವಾದಗಳಿಗೆ ಮುಕ್ತಾಯ. ಅದಕ್ಕೆ ದೇವರು ಅಬ್ರಾಹ್ಮನಿಗೆ ದೃಢವಾದ ನಂಬಿಕೆಗೋಸ್ಕರ ದೇವರು ತನ್ನ ಮೇಲೆ ಆಣೆ ಇಟ್ಟುಕೊಂಡು ಹೇಳುತ್ತಾರೆ, ದೇವರಿಗಿಂತ ದೊಡ್ಡವರು ಯಾರೂ ಇಲ್ಲ. ಇಬ್ರಿಯ 6:13 ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿ ತನಗಿಂತ ಹೆಚ್ಚಿನವನ ಆಣೆ ಇಡುವುದಕ್ಕಾಗದೆ ಇದ್ದದ್ದರಿಂದ ತನ್ನಾನೆ ಇಟ್ಟು ನಿಜವಾಗಿ ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸೇ ಹೆಚ್ಚಿಸುವೆನು ಎಂದು ಹೇಳಿದರು. ಅದಕ್ಕೆ ದೇವರು ಈ ವಾಗ್ದಾನವನ್ನು ಆಣೆಯಿಂದ ಸ್ಥಿರಪಡಿಸಿದರು, ಯಾಕೆಂದರೆ ದೇವರ ಮೇಲೆ ಅನುಮಾನ ಬರಬಾರದು ಎಂದು. ಇಬ್ರಿಯ 6:17-19 ಹೇಗೆಂದರೆ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದುದೆಂಬುದನ್ನು ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರೆಗೆ ಬಹುಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆ ಇಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದರು. ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಎಂದರೆ ಇದರ ಅರ್ಥ ನಾವು ಅಬ್ರಾಹ್ಮನೊಂದಿಗೆ ಸಹಬಾಧ್ಯರಾಗಿದ್ದೇವೆ. ಇಲ್ಲಿ ಒಡಂಬಡಿಕೆಗೂ ಆಣೆಗೂ ಇರುವಂತ ವ್ಯತ್ಯಾಸವನ್ನು ನೋಡಿದೆವು. ಈಗ ಒಡಂಬಡಿಕೆಯನ್ನು ನೋಡೋಣ. ಅಬ್ರಾಹ್ಮನ ಇಬ್ಬರು ಹೆಂಡತಿಯರು ಎರಡು ಒಡಂಬಡಿಕೆಗಳು. ಸಾರಳು ಯಾವ ಒಡಂಬಡಿಕೆ, ಆಗರಳು ಯಾವ ಒಡಂಬಡಿಕೆ ಎಂದು ನೋಡೋಣ. ಗಲಾತ್ಯರು 4:24 ಈ ಸಂಗತಿಗಳು ಉಪಮಾನವಾಗಿವೆ. ಹೇಗೆಂದರೆ ಆ ಇಬ್ಬರು ಸ್ತ್ರೀಯರು ಎರಡು ಒಡಂಬಡಿಕೆಗಳೇ. ಒಂದು ಒಡಂಬಡಿಕೆ ಸೀನಾಯಿ ಪರ್ವತಿನಿಂದ ಉತ್ಪನ್ನವಾಗಿ ದಾಸ್ವತ್ವದಲ್ಲಿ ಇರಬೇಕಾದ ಮಕ್ಕಳನ್ನು ಎರುವಂತದ್ದು, ಅದೇ ಹಾಗರ್. ದೇವರು ಮಾಡಿರುವ ಒಡಂಬಡಿಕೆ ಇದು ನ್ಯಾಯಪ್ರಮಾಣದ ಒಡಂಬಡಿಕೆ. ಆಗರಳನ್ನು ಮದುವೆ ಆದಾಗ ಇಸ್ಮಾಯಿಲ್ ಹುಟ್ಟಿದ್ದು. ಇಸ್ರೇಲ್ ಜನರು ನ್ಯಾಯಪ್ರಮಾಣವನ್ನು ಒಡಂಬಡಿಕೆ ಮಾಡಿಕೊಂಡ ನಂತರ ನ್ಯಾಯಪ್ರಮಾಣದ ಕೆಳಗೆ ಎಲ್ಲಾ ಯಹೋದ್ಯರು ಬಂದರು. ಅವರು ಬಂದಿದ ತಕ್ಷಣ ದೇವರ ಮಕ್ಕಳಾಗಲಿಲ್ಲ. ಗಲಾತ್ಯರು 4:25. ಆಗರ್ ಅಂದರೆ ಅರಬ್ ಸ್ಥಾನದಲ್ಲಿರುವ ಸೀನಾಯಿ ಪರ್ವತದ ಅವಳು ಈಗಿನ ಎರೋಸಲಿಮ್ ಎಂಬುವಳಿಗೆ ಸರಿಬೀಳುತ್ತಾಳೆ. ಹೇಗೆಂದರೆ
ಈಕೆ ತನ್ನ ಮಕ್ಕಳ ಸಹಿತ ದಾಸತ್ವದಲ್ಲಿದ್ದಾಳೆ. ನ್ಯಾಯಪ್ರಮಾಣ ಎಲ್ಲಾ ಇಸ್ರಾಯೇಲ್ ಜನರನ್ನು ಪಾಪದ ಇಕ್ಕಳದಲ್ಲಿ ಸಿಕ್ಕಿಸಿತು. ಯಾಕೆಂದರೆ ನ್ಯಾಯಪ್ರಮಾಣವನ್ನು ಯಾರು ಕೈಗೊಂಡು ನಡೆಯುವುದಕ್ಕೆ ಆಗಲಿಲ್ಲ. ಎಲ್ಲರೂ ನ್ಯಾಯಪ್ರಮಾಣಕ್ಕೆ ದಾಸರುಗಳಾದರು. ಅವರು ಮಕ್ಕಳ ರೀತಿ ಆಗಲಿಲ್ಲ. ಆಗರ್ ಎಂದರೆ ನ್ಯಾಯಪ್ರಮಾಣದ ಒಡಂಬಡಿಕೆಯನ್ನು ಸೂಚನೆ ಮಾಡುತ್ತದೆ. ಆಗರಳಿಗೆ ಹುಟ್ಟಿದ ಇಸ್ಮಾಯಿಲ್ ಎಂದರೆ ನ್ಯಾಯಪ್ರಮಾಣದ ಒಡಂಬಡಿಕೆಯ ಕೆಳಗೆ ಬಂದಿರುವಂತಹ ಯಹೋದ್ಯರ ಜನಾಂಗವನ್ನು ಸೂಚನೆ ಮಾಡುತ್ತದೆ. ಸಾರಳು ಯಾವ ಒಡಂಬಡಿಕೆಯಲ್ಲಿ ಬರ್ತಾಳೆ ಎಂದು ನೋಡೋಣ. ಗಲಾತ್ಯರು 4:26 ಅಂದರೆ ಮೇಲಣ ಎರೋಸಿಲಿಂ ಎಂಬುವಳು ಸ್ವತಂತ್ರಳು, ಇವಳೇ ನಮಗೆ ತಾಯಿ. ಅದೇ ರೀತಿ ಸಾರಾ ಸ್ವತಂತ್ರವಾಗಿರುವ ಸ್ತ್ರೀ ಆಗಿದ್ದಳು, ಅಂದರೆ ಅಬ್ರಾಹ್ಮನಿಗೆ ನಿಜವಾದ ಹೆಂಡತಿ ಆಗಿದ್ದಳು. ಮೇಲಣ ಎರೋಸಿಲಿಂ ಎಂದರೆ ಪ್ರಕಟಣೆ 21:2. ಪರಿಶುದ್ಧ ಪಟ್ಟಣವಾದ ಹೊಸ ಎರೋಸಿಲಿಂ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಲಾದ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಮದಲಿಂಗ ಎಂದರೆ ಏಸುಕ್ರಿಸ್ತರು, ಮದಲಗಿತ್ತಿ ಎಂದರೆ ಸಭೆ ಮಕ್ಕಳು, ಮೇಲಣ ಎರೋಸಿಲಿಂ ಎಂದರೆ ಸಭೆ. ಇಬ್ರಿಯ 12:23 ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಸಭೆ ಮೇಲಣ ಎರೋಸಿಲಿಂ ಎಂದು ಸಭೆಗೆ ಹೇಳುತ್ತಾರೆ. ಇದರ ಅರ್ಥ ತನಗೆ ಹುಟ್ಟಿದಂತ ಮಗ ಇಸಾಕ ಸಭೆಯನ್ನು ಸೂಚನೆ ಮಾಡುತ್ತಾರೆ. ಗಲಾತ್ಯರು 4:28. ಸಹೋದರರೇ, ನಾವು ಇಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ. ಇಸಾಕ ಹುಟ್ಟಿದ್ದು ದೇವರು ವಾಗ್ದಾನ ಮಾಡಿದ ಮೇಲೆ ಹುಟ್ಟಿದ್ದು. ಇದೇ ರೀತಿ ನಾವು ಬಂದಿರುವುದು ದೇವರ ಕೃಪೆಯಿಂದ. ದೇವರು ಅಬ್ರಾಹ್ಮನಿಗೆ ನಿನ್ನ ಸಂತತಿಯ ಮುಖಾಂತರ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಆಶೀರ್ವದಿಸುತ್ತೇನೆ ಎಂದರು. ಈ ವಾಗ್ದಾನ ಪೂರ್ಣ ಆಗಿಲ್ಲ, ಪೂರ್ಣ ಆಗುವುದಕ್ಕೆ ಸಮಯ ಇದೆ. ಅಬ್ರಾಹ್ಮನು ಸಾರಳನ್ನು ಮದುವೆ ಮಾಡಿಕೊಂಡರು, ಮಕ್ಕಳಾಗಲಿಲ್ಲ. ಅದೇ ರೀತಿ ಅಬ್ರಾಹ್ಮನ ಮುಖಾಂತರ ಎಲ್ಲರಿಗೂ ಆಶೀರ್ವಾದ ಆಗಿಲ್ಲ. ಯೆಶಾಯ 54:5. ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ, ಆತನ ಹೆಸರು ಸೇನಾಧೀಶ್ವರನಾದ ಯೆಹೋವಾ, ಇಸ್ರಾಯೇಲಿನ ಸದಮನಸ್ವಾಮಿಯು. ಅಬ್ರಾಹ್ಮನಿಗೆ ಸಾರಳು ಹೇಗೆ ಪತ್ನಿಯಾಗಿದ್ದಳೋ ಅದೇ ರೀತಿ ತಂದೆಯಾದ ದೇವರಿಗೆ ಇಸ್ರಾಯೇಲ್ ಪತ್ನಿಯಾಗಿತ್ತು. ಮದುವೆ ಮಾಡಿಕೊಂಡಾಗ ಮಕ್ಕಳಾಗಲಿಲ್ಲ. ಯೆಶಾಯ 54:1. ಎರದವಳೆ ಬಂಜೆಯೇ, ಹರ್ಷಧ್ವನಿಗೈ, ಪ್ರಸವ ವೇದನೆಯನ್ನು ಅನುಭವಿಸದವಳೆ, ಆನಂದ ಸ್ವರವೆತ್ತಿ ಕೂಗು, ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಯೆಹೋವನು ಹೇಳುತ್ತಾನೆ. ಸಾರಳಿಗೆ ಮಕ್ಕಳೇ ಆಗಲಿಲ್ಲ. ಸಾರಳಿಗೆ ಯಾವಾಗ ಮಕ್ಕಳಾಗಲಿಲ್ಲವೋ ಆಗ ತನ್ನ ದಾಸಿಯಾದ ಹಾಗರಳನ್ನು ಅಬ್ರಾಹ್ಮನಿಗೆ ಮದುವೆ ಮಾಡಿಸುತ್ತಾಳೆ. ನಂತರ ಹಾಗರಳಿಗೆ ಮಗು ಹುಟ್ಟುವುದಕ್ಕೆ ಶುರು ಆಯಿತು. ಇದೇ ರೀತಿ ಅಬ್ರಾಹ್ಮನಿಗೆ ಮಾಡಿದ ವಾಗ್ದಾನ ನೆರವೇರುವುದಕ್ಕೆ ಸಮಯ ಇದೆ. ಇಸಾಕನು ಹುಟ್ಟುವುದಕ್ಕೆ ತುಂಬಾ ಸಮಯ ಇತ್ತು. ಅದೇ ರೀತಿ ದೇವರು ಮಧ್ಯದಲ್ಲಿ ನ್ಯಾಯಪ್ರಮಾಣ ಒಡಂಬಡಿಕೆಯನ್ನು ಸೇರಿಸುತ್ತಾರೆ. ಗಲಾತ್ಯರು 3:19. ಹಾಗಾದರೆ ಮೋಶೆಯ ಧರ್ಮಶಾಸ್ತ್ರವು ಯಾತಕ್ಕೆ? ವಾಗ್ದಾನದಲ್ಲಿ ಸೂಚಿತನಾದವನು ಹುಟ್ಟಿ ಬರುವ ತನಕ ದೇವರು ಇಂತಿಂತದ್ದು ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ ದೇವದೂತನ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು. ವಾಗ್ದಾನದ ಸಂತತಿ ಬರುವ ತನಕ ಇಂತಿಂತದ್ದು ಪಾಪ ಎಂದು ಗೊತ್ತಾಗಲಿ ಎಂದು ದೇವರು ನ್ಯಾಯಪ್ರಮಾಣವನ್ನು ಸೇರಿಸಿದರು. ಅದೇ ರೀತಿ ಇಸ್ಮಾಯಿಲ್ ದೇವರು ವಾಗ್ದಾನ ಮಾಡಿದ ಮಗ ಅಲ್ಲ, ಮಧ್ಯದಲ್ಲಿ ಸೇರಿಸುತ್ತಾರೆ. ಇಸ್ರಾಯೇಲ್ನ ಹತ್ತಿರ ಒಡಂಬಡಿಕೆ ಮಾಡಿಕೊಂಡಾಗ ತಕ್ಷಣ ನ್ಯಾಯಪ್ರಮಾಣದ ಕೆಳಗೆ ಎಲ್ಲರೂ ಬಂದರು. ಅಂದರೆ ಎಷ್ಟೋ ವರ್ಷದ ನಂತರ ಇಸಾಕನು ಹುಟ್ಟುತ್ತಾನೆ. ಇಸ್ಮಾಯಿಲ್ ಇಸಾಕನನ್ನು ನೋಡಿಕೊಳ್ಳಲಿಲ್ಲ. ಇಸಾಕನಿಗೆ ಗೇಲಿ ಮಾಡುತ್ತಾನೆ, ದ್ವೇಷಿಸುತ್ತಾನೆ. ಇದೇ ರೀತಿ ಯೇಸುಕ್ರಿಸ್ತರು ಯಾವಾಗ ಇಸ್ರಾಯೇಲ್ ನಡುವೆ ಬಂದರೋ, ಸಭೆ ಇಸ್ರಾಯೇಲ್ ನಡುವೆ ಬಂದಾಗ ಯೆಹೂದ್ಯರು ಸಭೆಗೆ ಹಿಂಸೆ ಕೊಡುವುದಕ್ಕೆ ಶುರು ಮಾಡಿದರು. ಗಲಾತ್ಯರು 4:29. ಅಂದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆ ಪಡಿಸಿದಂತೆಯೇ ಈಗಲೂ ಅದೇ. ಆ ಕಾಲದಲ್ಲಿ ಶಾರೀರಿಕವಾಗಿ ಹುಟ್ಟಿದವನು ವಾಗ್ದಾನದ ಪುತ್ರನಿಗೆ ಹೇಗೆ ಹಿಂಸೆ ಕೊಟ್ಟನೋ ಅದೇ ರೀತಿ ಈಗ ಯೆಹೂದ್ಯರು ಸಭೆಗೆ ಹಿಂಸೆ ಕೊಡುತ್ತಿದ್ದಾರೆ. ಗಲಾತ್ಯರು 4:30. ಆದರೂ ಶಾಸ್ತ್ರವು ಏನು ಹೇಳುತ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು. ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತದೆ. ಸಾರಾ ದಾಸಿಯ ಮಗನನ್ನು ಹೊರಗೆ ಹಾಕಿ, ನನ್ನ ಮಗ ದಾಸಿಯ ಮಗ ಇಬ್ಬರು ಜೊತೆಯಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಇದೇ ರೀತಿ ಇಸ್ರಾಯೇಲ್ ಜನರು ಯಾವಾಗ ಸಭೆ ಮತ್ತು ಯೇಸುಕ್ರಿಸ್ತರಿಗೆ ಹಿಂಸೆ ಕೊಡುವುದಕ್ಕೆ ಪ್ರಾರಂಭಿಸಿದರೋ ಆಗ ದೇವರು ಇಸ್ರಾಯೇಲ್ ಜನರನ್ನು ಕೈಬಿಟ್ಟರು. ಯೆಶಾಯ 50:1.
ಯಹೋವನು ಹೀಗೆನ್ನುತ್ತಾನೆ, ನಾನು ನಿಮ್ಮ ತಾಯಿಯನ್ನು ತ್ಯಜಿಸಿದ ತ್ಯಾಗಪತ್ರವು ಎಲ್ಲಿ? ನನ್ನ ಸಾಲಗಾರರಲ್ಲಿ ಯಾರಿಗೆ ನಿಮ್ಮನ್ನು ಮಾರಿಬಿಟ್ಟಿದ್ದೇನೆ? ನೋಡಿರಿ, ನಿಮ್ಮ ದೋಷಗಳ ನಿಮಿತ್ತ ನಿಮ್ಮನ್ನು ಮಾರಿದೆನು, ನಿಮ್ಮ ದ್ರೋಹಗಳಿಗಾಗಿ ನಿಮ್ಮ ತಾಯಿಯನ್ನು ಬಿಟ್ಟೆನು. ಇಲ್ಲಿ ಸಭೆಗೆ ಯಾವಾಗ ಹಿಂಸೆ ಕೊಡುವುದಕ್ಕೆ ಶುರು ಮಾಡಿದರೋ ಆಗ ದೇವರು ಇಸ್ರಾಯೇಲ್ ಜನರನ್ನು ಕೈಬಿಟ್ಟರು. ಯೇಸು ಕ್ರಿಸ್ತರನ್ನು ಮರಣಕ್ಕೆ ಒಪ್ಪಿಸುವಾಗ ಇಸ್ರಾಯೇಲ್ ಜನರು ಯೇಸು ಕ್ರಿಸ್ತರ ರಕ್ತ ನಮ್ಮ ಮತ್ತು ನಮ್ಮ ಮಕ್ಕಳ ಮೇಲೆ ಇರಲಿ ಅಂದರು. ಹಾಗರಳು ಆಹಾರ ನೀರು ಇರುವವರೆಗೆ ಇಸ್ಮಾಯಿಲ್ ಅನ್ನು ಚೆನ್ನಾಗಿ ನೋಡಿಕೊಂಡಳು. ನೀರು ಆಹಾರ ಮುಗಿದು ಹೋದಾಗ ಇಸ್ಮಾಯಿಲ್ ಸಾಯುವ ಸ್ಥಿತಿಗೆ ಬರುತ್ತಾನೆ. ಆಗ ಆಗರಳು ದೇವರ ಬಳಿಯಲ್ಲಿ ಕಣ್ಣೀರು ಸುರಿಸಿ, ದೇವರೇ ದಯೆ ತೋರಿಸು, ಕರುಣಿಸು, ನನ್ನ ಮಗ ಸಾಯುವ ಸ್ಥಿತಿಯಲ್ಲಿ ಇದ್ದಾನೆ ಎಂದು ಕೇಳಿಕೊಳ್ಳುತ್ತಾಳೆ. ಅದೇ ರೀತಿ ದೇವರು ಯಾವಾಗ ಇಸ್ರಾಯೇಲ್ ಜನರನ್ನು ದೇವರು ಕೈಬಿಟ್ಟರೋ ಆಗ ಇಸ್ರಾಯೇಲ್ ಜನರು ಅವರ ಊರು ಬಿಟ್ಟು ಎಲ್ಲಾ ಕಡೆ ಚದುರಿ ಹೋದರು. ಅವರು ತುಂಬಾ ಹಿಂಸೆ ಅನುಭವಿಸಿದರು. ಹಿಟ್ಲರ್ ಕಾಲದಲ್ಲಿ ಎಲ್ಲಾ ಕಡೆ ಚದುರಿ ಹೋಗಿರುವಂತಹ ಯಹೋಜರನ್ನು ಹಿಟ್ಲರ್ ಕರೆ ತಂದು ಹಿಂಸೆ ಪಡಿಸುತ್ತಾನೆ. ಆಗ ಯಹೋಜರು ದೇವರ ಬಳಿಯಲ್ಲಿ ಮೊರೆ ಇಡುತ್ತಾರೆ, ದೇವರೇ ದಯೆ ತೋರಿಸು, ಜೀವದಾನ ಕೊಡು ಎಂದು ಕೇಳಿದರು. ಹಾಗರಳು ಇಸ್ಮಾಯಿಲ್ ಸಾಯುವಂತ ಸಂದರ್ಭದಲ್ಲಿ ದೇವರ ಹತ್ತಿರ ಮೊರೆ ಇಟ್ಟು ಕೇಳುವಾಗ ದೇವರು ಒಬ್ಬ ದೂತನನ್ನು ಕಳಿಸುತ್ತಾರೆ. ದೂತ ಆಗರಳಿಗೆ ನೀರು ಬುಗ್ಗೆಯನ್ನು ತೋರಿಸಿ, ನೀನು ಮಗನನ್ನು ಕಾಪಾಡಿಕೋ ಎಂದು ಹೇಳುತ್ತಾರೆ. ಅದೇ ರೀತಿ ಇಸ್ರಾಯೇಲ್ ರಾಜ್ಯದ ಜನರು ಜೀವಿಸುತ್ತಿದ್ದಾರೆ. ಆದರೆ ಮುಂದೆ ಬರುವಂತಹ ದಿನಗಳಲ್ಲಿ ಇಸ್ರಾಯೇಲ್ ಜನರು ಇನ್ನೂ ಹೆಚ್ಚಾಗಿ ಹಿಂಸೆ ಅನುಭವಿಸುತ್ತಾರೆ. ಜೆಕೆರಿಯ 14:2 ನಾನು ಸಕಲ ಜನಾಂಗಗಳನ್ನು ಯೆರೂಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು. ಅವು ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೂರೆ ಮಾಡಿ ಹೆಂಗಸರನ್ನು ಕೆಡಿಸುವುವು. ಪಟ್ಟಣದ ಅರವಾಸಿ ಜನರು ಸೆರೆಗೆ ಹೋಗುವರು, ಮಿಕ್ಕಿದವರು ಪಟ್ಟಣದಲ್ಲೇ ಉಳಿಯುವರು. ಇದೇ ರೀತಿ ಮುಂದೆ ಬರುವಂತಹ ದಿನಗಳಲ್ಲಿ ಇಸ್ರಾಯೇಲ್ ಜನರಿಗೆ ಹೀಗೆ ಆಗುತ್ತದೆ. ಆಗರಳಿಗೆ ದಿಕ್ಕೇ ಇರಲಿಲ್ಲ, ದೇವರ ಹತ್ತಿರ ಮೊರೆ ಇಡುತ್ತಾಳೆ. ಅದೇ ರೀತಿ ಇಸ್ರಾಯೇಲ್ ಜನರು ದೇವರ ಬಳಿಯಲ್ಲಿ ಕಣ್ಣೀರು ಇಟ್ಟು ದೇವರ ಹತ್ತಿರ ಪ್ರಾರ್ಥನೆ ಮಾಡುತ್ತಾರೆ. ಜೆಕೆರಿಯ 12:10 ದಾವಿದ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಅಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ತಾವು ಇರಿದವರನ್ನು ದಿಟ್ಟಿಸಿ ನೋಡುವರು, ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು. ಆಗ ಇಸ್ರಾಯೇಲ್ ಜನರು ನಮಗೆ ಗೊತ್ತಿಲ್ಲದೆ ಯೇಸು ಕ್ರಿಸ್ತರನ್ನು ಸಾಯಿಸಿದೆವಲ್ಲ ಎಂದು ಗೋಳಾಡುತ್ತಾರೆ. ಅದೇ ರೀತಿಯೇ ಆಗರಳು ದೇವರಲ್ಲಿ ಕಣ್ಣೀರು ಇಟ್ಟು ಬೇಡಿದ್ದು ದೇವರು ಕೈಬಿಡಲಿಲ್ಲ. ಯೆರೆಮೀಯ 17:13 ಇಸ್ರಾಯೇಲರ ನಿರೀಕ್ಷೆಯೇ ನಿನ್ನನ್ನು ಬಿಟ್ಟು ಹೋಗುವವರು, ಆಶಾಭಂಗ ಪಡುವವರು, ಯಹೋವನಾದ ನಿನ್ನನ್ನು ತೊರೆಯುವವರು, ಜೀವಜಲದ ಬುಗ್ಗೆಯನ್ನು ತೊರೆಯುವರಾಗಿದ್ದಾರೆ. ದೇವರು ಕೈಬಿಟ್ಟರೆ ಜೀವಜಲದ ಬುಗ್ಗೆಯನ್ನು ಬಿಟ್ಟ ಹಾಗೆ. ಇದೇ ಬುಗ್ಗೆಯನ್ನು ಇಸ್ರಾಯೇಲ್ ಜನರಿಗೆ ತೋರಿಸುತ್ತಾರೆ. ಜೆಕೆರಿಯ 14:3 ಆಗ ಯಹೋವನು ಹೊರಟು ಯುದ್ಧದ ದಿನಗಳಲ್ಲಿ ಹೇಗೋ ಹಾಗೆಯೇ ಆ ಜನಾಂಗಗಳಿಗೆ ಪ್ರತಿಭಟಿಸುವನು. ಆಗ ಇಸ್ರಾಯೇಲ್ ಜನರು ದೇವರ ಹತ್ತಿರ ಪ್ರಾರ್ಥನೆ ಮಾಡುವಾಗ ದೇವರು ಯುದ್ಧದಲ್ಲಿ ಜಯ ಕೊಡುತ್ತಾರೆ. ಇಸ್ಮಾಯಿಲ್ ಸಾಯಲಿಲ್ಲ, ಬದುಕಿದ. ದೇವರು ಆಶೀರ್ವದಿಸಿ ಅವನದೇ ಒಂದು ಜನಾಂಗವಾಗಿ ಬೆಳೆಯಿತು. ಅದೇ ರೀತಿ ಮುಂದೆ ಇಸ್ರಾಯೇಲ್ ಜನರನ್ನು ದೇವರು ಆಶೀರ್ವದಿಸಿ ದೊಡ್ಡ ರಾಜ್ಯವಾಗಿ ಮಾಡುತ್ತಾರೆ. ಇಸ್ಮಾಯಿಲ್ ದೂರ ಹೋದ ಮೇಲೆ ಇದೆಲ್ಲ ನಡೆಯಿತು. ಇಸ್ಮಾಯಿಲ್ ಇಷ್ಟೆಲ್ಲ ಕಷ್ಟ ಅನುಭವಿಸಬೇಕಾದರೆ ಈ ಕಡೆ ಇಸಾಕನಿಗೆ ಮದುವೆ ಮಾಡುವುದಕ್ಕೆ ಲಾಬಾನನ ಮನೆಗೆ ಹೋಗುತ್ತಾರೆ. ರೆಬೆಕಾ ತುಂಬಾ ಸುಂದರವಾಗಿದ್ದಳು, ಒಳ್ಳೆಯ ಗುಣ ಇತ್ತು. ಅವಳು 10 ಒಂಟೆಗಳಿಗೆ ಎಲಿಯೆಜರ್ಗೆ ಕುಡಿಯುವುದಕ್ಕೆ ನೀರು ಕೊಡುತ್ತಾಳೆ. ಇದನ್ನು ನೋಡಿದ ಎಲಿಯೆಜರ್ಗೆ ತುಂಬಾ ಸಂತೋಷ ಪಡುತ್ತಾನೆ. ಈ ಹುಡುಗಿ ಇಷ್ಟು ಸುಂದರವಾಗಿದ್ದಾಳೆ, ನನಗೂ ನನ್ನ 10 ಒಂಟೆಗಳಿಗೆ ಕುಡಿಯುವುದಕ್ಕೆ ನೀರು ಕೊಟ್ಟಳು. ಇದರಲ್ಲಿ ನಮಗೆ ಆತ್ಮಿಕ ಪಾಠ ಏನೆಂದರೆ, ನೀರು ಎಂದರೆ ಸತ್ಯ, ಸತ್ಯದ ಮೇಲೆ ನಮಗೆ ದಾಹ ಇರಬೇಕು. ದೇವರ ವಾಕ್ಯವನ್ನು ಆಸಕ್ತಿಯಿಂದ ಕೇಳಿ ಅದರಂತೆ ನಡೆಯುವವರೇ ರೆಬೆಕಾ. ರೆಬೆಕಲಲ್ಲಿ ಇರುವಂತ ಗುಣಗಳನ್ನೇ ದೇವರು ಸಭೆಯ ಮಕ್ಕಳಲ್ಲಿ ಎದುರು ನೋಡುತ್ತಿರುವುದು. ಇಸಾಕನಿಗೆ ಮದುವೆ ಆದ ನಂತರ ಅಬ್ರಾಮನು ಕೆಟೋರಳನ್ನು 3ನೇ ಮದುವೆ ಮಾಡಿಕೊಳ್ಳುತ್ತಾರೆ. ಅವಳಿಗೆ 6 ಜನ ಮಕ್ಕಳು ಹುಟ್ಟುತ್ತಾರೆ. ಅಬ್ರಾಮನಿಗೆ ವಯಸ್ಸಾದಾಗ ಅವನಿಗೆ 6 ಜನ ಮಕ್ಕಳು ಹುಟ್ಟುತ್ತಾರೆ ಎಂದರೆ ಆಶ್ಚರ್ಯವಾಗುತ್ತದೆ, ನಂಬುವುದಕ್ಕೆ ಕಷ್ಟ. 100ನೇ ವಯಸ್ಸಿನಲ್ಲಿ ಇಸಾಕ ಹುಟ್ಟಿದ್ದು ಕಷ್ಟವಾಯಿತು. ಆಗಿರಬೇಕಾದ್ರೆ ಇಷ್ಟು ವಯಸ್ಸಾಗಿರುವ ಅಬ್ರಾಮನಿಗೆ 6 ಜನ ಮಕ್ಕಳು ಹುಟ್ಟುವುದಕ್ಕೆ ಸಾಧ್ಯನಾ ಎಂದರೆ ಮಕ್ಕಳು ಹುಟ್ಟಿದರು. ಅಬ್ರಾಮನು 2 ಹೆಂಡತಿಯರನ್ನು ಬಿಟ್ಟು ಇನ್ನೊಂದು ಮದುವೆ ಆಗುತ್ತಾನೋ ಅದೇ ರೀತಿ ದೇವರು 2 ಒಡಂಬಡಿಕೆಯನ್ನು ಬಿಟ್ಟು ಇನ್ನೊಂದು ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ.
ಅದರಲ್ಲಿ 6,000 ವರ್ಷದಲ್ಲಿ ಇರುವಂತ ಲೋಕದ ಎಲ್ಲಾ ಜನರನ್ನು ಆಶೀರ್ವಾದ ಮಾಡುತ್ತಾರೆ ಎಂದು ಕೇಳಿದಾಗ ಆಶ್ಚರ್ಯವಾಗುತ್ತದೆ. ಕ್ರಿಸ್ತರ ಎರಡನೇ ಬರುವಿಕೆಯಲ್ಲಿ ಅವರು ಭೂಲೋಕದಲ್ಲಿ ಬಂದು 1,000 ವರ್ಷ ಆಳ್ವಿಕೆ ಮಾಡುತ್ತಾರೆ. ಆಗ 6,000 ವರ್ಷದಲ್ಲಿ ಯಾರೆಲ್ಲ ಹುಟ್ಟಿ ಮರಣ ಹೊಂದಿದ್ದಾರೋ ಅವರೆಲ್ಲರಿಗೂ ಪುನರುತ್ಥಾನ ಮಾಡಿ ಮತ್ತೆ ಇದೇ ಭೂಮಿಗೆ ಕರೆದುಕೊಂಡು ಬರುತ್ತಾರೆ. ಇವರ ಹತ್ತಿರ ಹೊಸ ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ. ದೇವರು ಧರ್ಮಶಾಸ್ತ್ರವನ್ನು ಅವರ ಹೃದಯದ ಅಲಗೆಯ ಮೇಲೆ ಬರೆಯುತ್ತಾರೆ. ಯೆರೆಮೀಯ 31:31-34 ವಚನ. ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯೆಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳ ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಕಟ ಮಾಡಿಕೊಂಡ ಒಡಂಬಡಿಕೆ ಅಂತದಲ್ಲ. ಇಸ್ರಾಯೇಲ್ ಜನರ ಹತ್ತಿರ ಮೋಸೆ ಮುಖಾಂತರ ಮಾಡಿಕೊಂಡ ಒಡಂಬಡಿಕೆ ತರ ಅಲ್ಲ, ಇದು ಬೇರೆ. ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದ್ದಾರಷ್ಟೇ. ಆಗರಳು ಅಬ್ರಾಹ್ಮನ ಮಾತು ಕೇಳಲಿಲ್ಲ, ಅದಕ್ಕೆ ಅವಳನ್ನು ಬಿಟ್ಟರು. ಅದೇ ರೀತಿ ಇಸ್ರಾಯೇಲ್ ಜನರು ದೇವರು ಕೈಬಿಟ್ಟರು. ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಈಗಿರುವುದು. ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ಮೊದಲನೆಯ ನ್ಯಾಯ ಪ್ರಮಾಣ ಕಲ್ಲಿನ ಅಲಗೆಯ ಮೇಲೆ ಕೊಟ್ಟರು, ಈ ಸಲ ಹೃದಯದ ಅಲಗೆಯಲ್ಲಿ ಬರೆಯುತ್ತಾರೆ. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು, ನೆರೆಯವರಾಗಿರುವರು, ಅಣ್ಣ ತಮ್ಮಂದಿರಾಗಿರುವರು. ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧಗಳನ್ನು ಕ್ಷಮಿಸಿ ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. ಹೃದಯದಲ್ಲಿ ಬರೆಯುತ್ತಾರೆ ಎಂದರೆ ಎಲ್ಲರೂ ಸತ್ತು ಹೋಗಿರುವಂತ ಜನರನ್ನು ಪುನರುತ್ಥಾನ ಮಾಡಿ ಇದೇ ಭೂಮಿಗೆ ಕರೆತಂದಿ ಸತ್ಯವೇದ ವಾಕ್ಯವನ್ನು ಹೃದಯ ಎಂಬ ಅಲಗೆಯ ಮೇಲೆ ಬರೆಯುತ್ತಾರೆ. ದೇವರು ತನ್ನ ಮೇಲೆ ಆಣೆ ಇಟ್ಟುಕೊಂಡು ಹೇಳಿದರು, ದೇವರು ಆಣೆ ಇಟ್ಟು ಸುಳ್ಳು ಹೇಳುವುದಿಲ್ಲ. ಕೆಟೋರ ಹೆಸರಿನ ಅರ್ಥ ಸುವಾಸನೆ. ಇದೇ ರೀತಿ ಸತ್ತು ಹೋಗಿರುವಂತರು ಎದ್ದು ಬಂದರೆ ಸಂತೋಷವಾಗುತ್ತದೆ, ಇದನ್ನು ಕೇಳುವುದಕ್ಕೆ ಇಂಪಾಗಿದೆ. ಅಬ್ರಾಹ್ಮನ 3 ಜನ ಹೆಂಡತಿಯರು ಎಂದರೆ 3 ಒಡಂಬಡಿಕೆಗಳು. ಅಬ್ರಾಹ್ಮನು ಮೊದಲು ಸಾರಾಳನ್ನು ಮದುವೆ ಮಾಡಿಕೊಂಡಾಗ ಮಕ್ಕಳಾಗಲಿಲ್ಲ. ಅದೇ ರೀತಿ ದೇವರು ಅಬ್ರಾಹ್ಮನ ಹತ್ತಿರ ವಾಗ್ದಾನ ಮಾಡಿಕೊಂಡಾಗ ತಕ್ಷಣ ಯೇಸು ಕ್ರಿಸ್ತರು ಹುಟ್ಟಲಿಲ್ಲ, ಸಮಯ ಇತ್ತು. ಯೇಸು ಕ್ರಿಸ್ತರು ಬರುವ ತನಕ ಇಸ್ರಾಯೇಲ್ ಜನರಿಗೆ ನ್ಯಾಯ ಪ್ರಮಾಣ ಕೊಟ್ಟರು. ನ್ಯಾಯ ಪ್ರಮಾಣ ಕೊಟ್ಟಿದ ತಕ್ಷಣ ಯೆಹೋಜರು ನ್ಯಾಯ ಪ್ರಮಾಣದ ಕೆಳಗೆ ಬಂದರು, ಯಾವ ಪ್ರಯೋಜನ ಆಗಲಿಲ್ಲ. ಇಸ್ಮಾಯಿಲ್ ರೀತಿ ಎಲ್ಲ ಹೊರಟಾಗಿದ್ದರು, ಅಂದರೆ ವಾಗ್ದಾನದ ಸಮಯದಲ್ಲಿ ಇಸಾಕ ಹುಟ್ಟಿದ. ಅದೇ ತರ ಯೇಸು ಕ್ರಿಸ್ತರು ಮೊದಲನೇ ಬರುವಿಕೆಯಲ್ಲಿ ಬಂದರು. ಬಂದಿದ ತಕ್ಷಣ ಇಸ್ಮಾಯಿಲ್ ತರ ಇಸ್ರಾಯೇಲ್ ಜನರಿಗೆ ದ್ವೇಷ ಬಂತು. ಇಸ್ಮಾಯಿಲ್ ಹೇಗೆ ಇಸಾಕನನ್ನು ಗೇಲಿ ಮಾಡಿದನೋ ಅದೇ ರೀತಿ ಇಸ್ರಾಯೇಲ್ ಜನರು ಯೇಸು ಕ್ರಿಸ್ತರನ್ನು ಸಭೆಯನ್ನು ಹಿಂಸೆಪಡಿಸಿದರು. ಅಬ್ರಾಹ್ಮನು ಆಗರಳನ್ನು ಇಸ್ಮಾಯಿಲ್ನನ್ನು ಬಿಟ್ಟರು. ಅದೇ ರೀತಿ ತಂದೆಯಾದ ದೇವರು ಇಸ್ರಾಯೇಲ್ ಜನರನ್ನು ಕೈಬಿಟ್ಟರು. ಅಂದರೆ ಇಸ್ಮಾಯಿಲ್ ಸಾಯುವಂತ ಸಮಯದಲ್ಲಿ ಮೊರೆ ಇಟ್ಟು ಕೇಳಿಕೊಳ್ಳಬೇಕಾದರೆ ದೇವರು ಕಾಪಾಡುತ್ತಾರೆ. ಅದೇ ರೀತಿ ಮುಂದೆ ಬರುವಂತ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೂ ರಕ್ಷಣೆ ಇದೆ, ಸಭೆಗೂ ರಕ್ಷಣೆ ಇದೆ, ಮಿಕ್ಕಿದಂತ ಲೋಕದ ಎಲ್ಲಾ ಜನರಿಗೂ ರಕ್ಷಣೆ ಇದೆ. ಅಬ್ರಾಹ್ಮನ 3 ಜನ ಹೆಂಡತಿಯರ ಮುಖಾಂತರ, 3 ಒಡಂಬಡಿಕೆಯ ಮುಖಾಂತರ ಇಡೀ ಲೋಕದ ಜನರನ್ನು ಆಶೀರ್ವಾದ ಮಾಡಬೇಕು ಎಂದು ದೇವರು ಯೋಜನೆ ಮಾಡಿದ್ದಾರೆ. ಈ ರೀತಿಯಾದಂತ ಮತ್ತಷ್ಟು ಆಳವಾದ ಸತ್ಯವೇದ ಉಚಿತ ಅಧ್ಯಯನಕ್ಕಾಗಿ ಕ್ರೈಸ್ತರು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಹೋದರ ರಾಜು ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 8867768786. ದೇವರು ನಿಮ್ಮನ್ನು ಆಶೀರ್ವದಿಸಲಿ.